ನಮಸ್ಕಾರ ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಮಾಳಿಗೆಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2020-21ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಹಲವು ಷೇರುದಾರರು ಬಹಿಷ್ಕಾರ ಹಾಕಿ ಪ್ರತಿಭಟಿಸಿದರು ಷೇರುದಾರರಾದ ಸಿದ್ಧಾರ್ಥ ಮಾತನಾಡಿ ಈ ಸಹಕಾರ ಸಂಘದಲ್ಲಿ ಷೇರುದಾರರಿಗೆ ಜಮೀನಿನ ಆಧಾರದಲ್ಲಿ ಶೂನ್ಯ ಬಡ್ಡಿಯ ಸಾಲವನ್ನ ಕೇವಲ ಗರಿಷ್ಠ 50,000 ಮಾತ್ರ ನೀಡುತ್ತಿದ್ದಾರೆ 2 ಎಕರೆ ಇದ್ದರೂ 50,000 ರೂಪಾಯಿ 5 ಎಕರೆಗೆ 50,000 ರೂಪಾಯಿ ಸಾಲ ನೀಡುತ್ತೇವೆ ಇದಕ್ಕೆ ಯಾರು ಸ್ಪಷ್ಟನೆ ನೀಡುವವರು ಎಂದರು ಮಹಿಳಾ ಹಾಗೂ ಪುರುಷರು ನಿರ್ದೇಶಕರುಗಳು ತಮ್ಮ ಬೇಡಿಕೆಗೆ ಸಹಕಾರ ಬ್ಯಾಂಕಿನ ನಿರ್ದೇಶಕರುಗಳು ಸ್ಪಂದಿಸದ ಕಾರಣಕ್ಕೆ ವಾರ್ಷಿಕ ಮಹಾಸಭೆಯನ್ನ ಬಹಿಷ್ಕರಿಸುತ್ತೇವೆ ಎಂದರು ಎಕರೆ ಕೊಟ್ಟರು 50,000 ಸಾಲ ಅಂತೆ 2 ಎಕರೆ ಕೊಟ್ಟರು 50,000 ಸಾಲ ಅಂತ ಹೇಳ್ಕೊಳ್ಳೋದು ಹಾಗಂತ ಡೈರೆಕ್ಟ್ ಹೇಳಿದ್ರು ಅಂತ ನಮ್ಮ ಅಧ್ಯಕ್ಷ ಹೇಳ್ತಾರೆ ಸರ್ಕಾರ ಆದೇಶ 3 ಲಕ್ಷದವರೆಗೂ ರೈತರಿಗೆ ಸಾಲ ಕೊಡ್ರಿ ಅಂತ ಆದೇಶ ಮಾಡಿದೆ 0% ವಿಥೌಟ್ ಬಡ್ಡಿ ಬಡ್ಡಿ ಇಲ್ಲದಲೇ 3 ಲಕ್ಷದವರೆಗೂ ರೈತರಿಗೆ ಸಾಲ ಕೊಡ್ರಿ ಅಂತ ಸರ್ಕಾರ ಆದೇಶ ಮಾಡಿದೆ ಇವರು ಯಾತಕ್ಕೆ ಕೊಡ್ತಾ ಇಲ್ಲ ಇವರನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಡೈರೆಕ್ಟ್ ಅಷ್ಟೇ ಕೊಡಕ್ಕೆ ಹೇಳಿರೋದು ಅಂತಾರೆ ಸೊ ಡೈರೆಕ್ಟರ್ನ ಕರೆಸ್ರಿ ಮೊದಲು ನಮಗೆ ಅದು ಕ್ಲಿಯರೆನ್ಸ್ ಆಗಬೇಕು ಡೈರೆಕ್ಟರ್ನ ಕರೆಸಿ ಜನರಲ್ ಬಾಡಿನಲ್ಲಿ ಹೇಳಿಸಿ ಅವರ ಕೈಯಲ್ಲಿ ನಾವು ಕೇಳ್ತೀವಿ ಯಾತಕ್ಕೆ सो डायरेक्टर जनरल बाडी ಮಾಡಬೇಡ್ರಿ ಅಂತ ಮ್ಯಾನೇಜರ್ ಅಂತ ಎಲ್ಲಾ ಪ್ರಿಂಟ್ ಹಾಕೋರು ಏನಾರ ಮಾಹಿತಿನ ಕೇಳಬೇಕು ಅಂದ್ರೆ ಅವರು ಯಾರು ಬಂದಿಲ್ಲ ಇಲ್ಲಿ ಇದು ಪ್ರತಿ ವರ್ಷಾನು ಪ್ರಿಂಟ್ ಹಾಕ್ತಾರೆ ಪ್ರತಿ ವರ್ಷ ಇವರು ಯಾರು ಬರಲ್ಲ ಆಮೇಲೆ ಈ ವರ್ಷ ಜನರಲ್ ಬಾಡಿಲೇ 4 ಜನ 3 ಜನ ಡೈರೆಕ್ಟ್ 3 ಜನ ಡೈರೆಕ್ಟರ್ಗಳು ಬಂದಿಲ್ಲ ಮೊದಲನೇದು ಎರಡನೇದು ಈ ಪ್ರಿಂಟ್ ಅಲ್ಲಿ ಹಾಕಿರೋರು ಯಾರು ಬಂದಿಲ್ಲ ಇದು ಎರಡನೇ ಫಾಲ್ಟ್ ಇನ್ನೊಂದು ಏನಂತಂದ್ರೆ ಜನರಲ್ ಬಾಡಿ ನಡೆಸೋದಕ್ಕೆ ಮುಂಚೆ ಏನನ್ನಾದರೂ ಕೇಳಿದ್ರೂ ಇವರಲ್ಲಿ ಮಾಹಿತಿ ಸರಿ ಕೊಡ್ತಾ ಇಲ್ಲ ನಾನು ನಮಗೆಲ್ಲ ಸೂಪರ್ವೈಸರ್ ಬಂದು ಮಾಹಿತಿ ಕೊಡಬೇಕು ಇಲ್ಲ ಯಾರಾದರೂ ಮೇಲ್ವಿಚಾರಕರು ಬಂದು ಮಾಹಿತಿ ಕೊಡಬೇಕು ನಮ್ಮನ್ನ ಕನ್ಫ್ಯೂಸ್ ಆಗ್ತಾ ಇದೆ ನಮಗೆ ನಾವು ಆ ಉದ್ದೇಶಕ್ಕೆ ಇನ್ನು ಇದನ್ನು ಓದಿ ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆ ಜನರಲ್ ಬಾಡಿನ ಮುಂದಕ್ಕೆ ಹಾಕಿ ಅವರನ್ನ ಕರೆಸಿ ನೀವು ಜನರಲ್ ಬಾಡಿ ಪ್ರಿಂಟ್ ಮಾಡಬೇಕಾದ್ರೆ ಅವರು ಟೈಮ್ ತಾಂಡ್ ಪ್ರಿಂಟ್ ಮಾಡಿದ್ವಿ ಅಂತ ಹೇಳ್ತಾರೆ ಸೋ ಪ್ರತಿ ವರ್ಷನೂ ಇದೇ ತರ ಮಾಡೋದಾದ್ರೆ ಮತ್ತೆ ಯಾಕೆ ಜನರಲ್ ಬಾಡಿ ಮಾಡೋದು ಸುಮ್ಮನೆ 15 20,000 ದುಡ್ಡು ಖರ್ಚು ಮಾಡಿ ಸೊಸೈಟಿ ಈಗಲೇ ಸಾಲದಲ್ಲಿ ಮುಳುಗೋಗ್ಬಿಟ್ಟೈತಿ ಸೊಸೈಟಿ ಏನು ಉದ್ದಾರ ಆಗಿಲ್ಲ ಇದು ಅಲ್ಲೇ ಸಾಲದಲ್ಲಿ ಐತಿ ಇನ್ನೂ ಯಾಕೆ ನಷ್ಟ ಮಾಡಬೇಕು ಜನರಲ್ ಬಾಡಿ ಮಾಡೋದೇ ಬೇಡ ಬಾಡಿನಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಮುಂಚೆ ಇದು ರೆಗ್ಯುಲೇಷನ್ ಆಗೋದಕ್ಕೆ ಮುಂಚೆ ಇವರೆಲ್ಲ ತೀರ್ಮಾನ ತಾನೆ ಮಾಡಿರ್ತಾರೆ ಜನರಲ್ ಬಾಡಿ ಜನರಲ್ ಬಾಡಿಗೆ ಇವರು ಯಾರು ಬಂದಿಲ್ಲ ಏನನ್ನಾದರೂ ಕೇಳಿದ್ರೆ ಸ್ವಚ್ಛವಾದ ಮಾಹಿತಿ ಯಾರಿಗೂ ಕೊಡ್ತಾ ಇಲ್ಲ 1 ಎಕರೆಗೆ 1 ಕುಂಟೆಗೆ 500 ರೂಪಾಯಿ ಫಿಕ್ಸ್ ಮಾಡಿದೆ ಸರ್ಕಾರ ಇನ್ನು ಶಾಂತಕುಮಾರ್ ಮಾತನಾಡಿ ಸಭೆಗೆ ಗೈರು ಹಾಜರಾದ ಷೇರುದಾರರಿಗೆ ಮತ ಚಲಾಯಿಸುವಂತಿಲ್ಲ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಎಂಬ ಹಲವು ನಿಯಮಗಳು ಅನ್ವಯಿಸುತ್ತದೆ ನಿಯಮಗಳು ಈ 4 ನಿರ್ದೇಶಕರಿಗೂ ಅನ್ವಯವಾಗಬೇಕು ಎಂದರು ಇದು ಮಾಳಿಗೆಹಳ್ಳಿ ಸಹಕಾರ ಪತ್ತಿನ ಸಹಕಾರ ಸಂಘದ ಮಾಳಿಗೆಹಳ್ಳಿ ಸೊಸೈಟಿ ಇದು ಪಾಂಪ್ಲೆಟ್ ಜನರಲ್ ಮಾಡಿ ಪಾರ್ಚಿರೋ ಪಾಂಪ್ಲೆಟ್ ಈ ಚೀಟಿ ಈ ಚೀಟಿಯಲ್ಲಿ ಬರ್ತಿದ್ದಾರೆ ನಮಗೆ ಷೇರುದಾರರಿಗೆ ಬರ್ತಿದ್ದಾರೆ ವಿಶೇಷ ಸೂಚನೆ ನೀವು ಈ ಇದಂತ ಜನರಲ್ ಬಾಡಿಗೆ ಬರ್ದಲೇ ಹೋಗಿದ್ದಲ್ಲಿ ಮತ ಚಲಾಯಿಸಂಗಿಲ್ಲ ಆಮೇಲೆ ಚುನಾವಣೆ ಸ್ಪರ್ಧಿಸಂಗಿಲ್ಲ ಅದು ಸಹಕಾರಿ ನಿಯಮ ಇದೆ ಸಹಕಾರ ಕೊಡಲ್ಲ ಸರ್ಕಾರ ನಿಯಮ ಇದೆ ಆ ಈ ಈ ಬಾಡಿಗೆ 4 ಜನ ಡೈರೆಕ್ಟ್ ಬಂದಿಲ್ಲ ಅವರು ಇವತ್ತೇ ಅವರ ಅಂತ ಹೇಳಬೇಕು ಬಾರ್ಯಾರು ಇನ್ನು ಪಾಲಕ್ಷಯ್ಯ ಮಾತನಾಡಿ ಕಳೆದ 8 ತಿಂಗಳಿನಿಂದ ಚಿಕ್ಕನಾಯಕನಹಳ್ಳಿಯ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಹಿಳೆಯೊಬ್ಬರ ಖಾತೆಗೆ ಬಂದಿರುವ 50,000 ರೂಪಾಯಿ ರಾಗಿ ಹಣವನ್ನ ಪಡೆಯಲಾಗುತ್ತಿಲ್ಲ ಕೇಳಿದರೆ ಸಹಕಾರ ಸಂಘದಿಂದ ಎನ್ಒಸಿ ತೆಗೆದುಕೊಂಡು ಬನ್ನಿ ಎನ್ನುತ್ತಾರೆ ಆದರೆ ಇಲ್ಲಿ ಈಕೆಯ ಮೃತ ಮಾಡಿದ ಸಾಲವಿದೆ ಇಲ್ಲಿನ ಸಂಘದವರು ನನಗೆ ಎನ್ಒಸಿ ನೀಡುತ್ತಿಲ್ಲ ಇದಕ್ಕೂ ನನ್ನ ರಾಗಿ ಮಾಡಿದ ಹಣ ನಾನು ಪಡೆಯುವುದಕ್ಕೆ ಸಂಬಂಧ ಕಲ್ಪಿಸಿದ್ದಾರೆ ತನ್ನ ಅಳಲನ್ನ ವ್ಯಕ್ತಪಡಿಸಿ ನಾನು ಸಹ ಸಭೆಯನ್ನ ಬಹಿಷ್ಕರಿಸುತ್ತೇನೆ ಎಂದರು ನಮ್ಮ ಹೆಸರು ಪಾಲಾಕ್ಷಮೂರ್ತಿ ಅಂತವ ಇಷ್ಟದಾಗ ನಮ್ಮ ಸಿದ್ಧಾರ್ಥ ಅವರು ಮಾತಾಡ್ತಿದ್ರಲ್ಲ ಆ ವಿಷಯಗಳಿಗಾಗಿ ನಾವು ಇವತ್ತ ಜನರಲ್ ಬಾಡಿ ಬಹಿಷ್ಕಾರ ಆಗ್ತಾ ಇದೀವಿ ಯಾವ ಇದ್ರದು ಸಂಘದ ಅಧ್ಯಕ್ಷ ನಟರಾಜ್ ಮಾತನಾಡಿ ಕೂಡಲೇ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮೇಲ್ವಿಚಾರಕ ರಂಗಸ್ವಾಮಿ ಮಾಡಿ ಕೊಡುವಂತೆ ಮನವಿ ಮಾಡಿದರು ಈ ಮನವಿಗೆ ಸ್ಪಂದಿಸಿದ ಮೇಲ್ವಿಚಾರಕ ರಂಗಸ್ವಾಮಿ ಆಗಮಿಸಿ ಸೂಕ್ತ ಸಮಜಾಯಿಸಿ ನೀಡುವ ಮೂಲಕ ಸಭೆಗೆ ಅವಕಾಶ ಮಾಡಿ ಕೊಡುವಂತೆ ತಿಳಿಸಿದರು ಸಾಲ ಮನ್ನಾ ಆಗತಕ್ಕ ನಮ್ಮ ಸತ್ತ ಆದ್ರೂ ಸಾಲ ಮನ್ನಾ ಮಾಡಲ್ಲ ನಮ್ಮ ಸರ್ಕಾರ ಹೌದು ಸರಿ ಯಾರು ಸಾಲ ಇಲ್ಲ ಅಂತ ಬರ್ಸ್ಕಂಬ ಅಂತ ಹೇಳಿದವರು ಡಿಸಿಸಿ ಬ್ಯಾಂಕ್ ಅಲ್ಲಿ ದುಡ್ಡು ಮಪೋಡಿಗೆ ಹಾಕಿದ್ದು ಸಾ ಹಾಕಿದ ದುಡ್ಡು ನಮ್ದು 50,000 ದುಡ್ಡು ಅಕೌಂಟ್ ಅಲ್ಲಿ ಇದೆ
ನಮ್ಮ ಯಜಮಾನರ ಅಕೌಂಟ್ ಅಲ್ಲಿ ಖಾತೆ ಇತ್ತಲ್ಲ ಅವ್ರ ಹೆಸರಿಗೆ ನಾವು ಡಿಸಿಸಿ ಬ್ಯಾಂಕ್ ಅಕೌಂಟಿಗೆ ಹಾಕಿದ್ವಿ ದುಡ್ಡು ಹಾಕಿದ್ದಾರೆ ಆ ದುಡ್ಡು ಇವತ್ತು ಕೊಟ್ಟಿಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ನೀವು ಓಕೆ ಕೇಳಿ ಐದು ತಿಂಗಳು ಆಗ್ತಾ ಬಂತು ನಾವೆಲ್ಲ ಡೆಡ್ ಸರ್ಟಿಫಿಕೇಟ್ ಎಲ್ಲ ತಾಂಡ್ ಹೋಗಿ ಅವರಿಗೆ ಬ್ಯಾಂಕಿಗೆ ಕೊಟ್ಟು ಕೊಟ್ಟರೂ ಇನ್ನು ಕೊಟ್ಟಿಲ್ಲ ದುಡ್ಡು ಯಾದು ಬಂದಿಲ್ಲ ಮೇಡಂ ಅವರು ನಿಮ್ಮ ಸಾಲ ಮನ್ನಾ ಆಗತಕ್ಕ ಕೊಡಲ್ಲ ಅಂತ ಸತ್ತಾದ್ರೂ ಸಾಲ ಮನ್ನಾ ಆಗಲ್ವಾ ಸರ್ ಅದೆಂಗೆ ಸಾಲ ಚಿದಾನಂದ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ರೈತರಿಗೆ ಮುಂದಿನ ವರ್ಷದಿಂದ ಗೊಬ್ಬರ ವಿತರಣೆ ಮಾಡಲಾಗುವುದು ಎಂದು ಹುಳಿಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಜಿ ಜಗದೀಶ್ ಹುಳಿಯಾರಿನಲ್ಲಿ ತಿಳಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಹುಳಿಯಾರಿನ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ನಡೆದ ಹುಳಿಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2020-21 ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷೆ ವಹಿಸಿ ಅವರು ಮಾತನಾಡಿದರು. ಕೆಲ ತಾಂತ್ರಿಕ ತೊಂದರೆಯಿಂದ ಗೊಬ್ಬರ ಮಾರಲು ಪರವಾನಗಿ ಮಾಡಿಸುವುದು ವಿಳಂಬವಾಯಿತು. ಈಗ ಪರವಾನಗಿ ಮಾಡಿಸಲಾಗಿದ್ದು ಮುಂದಿನ ಮುಂಗಾರಿಗೆ ಗೊಬ್ಬರ ವಿತರಣೆ ಮಾಡುವುದಾಗಿ ತಿಳಿಸಿದ್ದರಲ್ಲದೆ ಸಾಲ ಮನ್ನಾವಾದ 283 ಫಲಾನುಭವಿಗಳಿಗೆ ಹೊಸದಾಗಿ 1,16,00,000 ರೂಪಾಯಿ ಸಾಲ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಬಳಿಗೆ ನಿಯೋಗ ತೆರಳಿ ಮಂಜೂರು ಮಾಡಿಸುವುದಾಗಿ ಭರವಸೆ ನೀಡಿದರು. ಇನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಡಿ ಶಿವಣ್ಣ ಅವರು ಮಾತನಾಡಿ, 5,51,32,003 ರೂಪಾಯಿ ವಹಿವಾಟು ನಡೆದು 3,49,969 ರೂಪಾಯಿ ಲಾಭ ಗಳಿಸಿ ಇದರಲ್ಲಿ ಷೇರು ಡಿವಿಡೆಂಡ್ 1,25,385 ರೂಪಾಯಿ ಕೊಡಲಾಗಿದೆ. ಹೀಗೆ ಲಾಭದಲ್ಲಿ ನಡೆಯುತ್ತಿರುವ ಸೊಸೈಟಿಗೆ ಠೇವಣಿ ಇಡುವ ಮೂಲಕ ಮತ್ತಷ್ಟು ಆರ್ಥಿಕ ಬಲ ನೀಡುವಂತೆ ಕೇಳಿಕೊಂಡ ಅವರು, ಠೇವಣಿ ಇಟ್ಟರೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಹೆಚ್ಚಿನ ಬಡ್ಡಿ, ಅಂದರೆ ಸಾಮಾನ್ಯ ನಾಗರಿಕರಿಗೆ ಶೇಕಡ 6.5, ಹಿರಿಯ ನಾಗರಿಕರಿಗೆ ಶೇಕಡ 7.5 ಬಡ್ಡಿ ನೀಡುವುದಾಗಿ ತಿಳಿಸಿದರು. ಮೊದಲಂಗೆಲ್ಲ ಆನ್ಲೈನ್ ಲೈಸೆನ್ಸ್ ಇದು ಮಾಡಿದ್ದಾರೆ. ಈಗ ನಾವು ಗೊಬ್ಬರಕ್ಕೆ ಲೈಸೆನ್ಸ್ ಮಾಡಬೇಕಾದ್ರೆ ಅಗ್ರಿಕಲ್ಚರ್ ಎಜಿ ಮಾಡಿರತಕ್ಕಂಥ ಪದವೀಧರನ್ನ ನೀವು ಸಂಬಳಕ್ಕೆ ಇಟ್ಟುಕೊಂಡು ಅವರ ಸರ್ಟಿಫಿಕೇಟ್ ಆದ್ರ ಮೇಲೆ ಗೊಬ್ಬರ ಮಾಡಬೇಕು ಅಂತ ಹೇಳಿ ಈಗ ಕಾನೂನು ಇದೆ. ಈಗ ನಮ್ಮಲ್ಲಿ 5 ಜನ ಸ್ಟಾಫ್ ಇದ್ದೀವಿ, ಅವ್ರಿಗೆ ನಮಗೆ ಸಂಬಳ ಅಂತ ಹಾಕಿಲ್ಲ. ಈಗ ಒಬ್ಬರಿಗೆ ಅಗ್ರಿಕಲ್ಚರ್ ಎಜಿ ಆದವ್ರನ್ನ ನಾವು ತಿಂಗಳು 3 ತಿಂಗಳು ಸೀಸನ್ಗೆ ನಾವು ಅಪಾಯಿಂಟ್ ಮಾಡಿಕೊಂಡು ಅವ್ರನ್ನ ನಾವು ಸಂಬಳ ಕೊಟ್ಟು ಸರ್ ಗೊಬ್ಬರ ಮಾರಿಸ್ಬೇಕು ಅಂದರೆ ಅವ್ರಿಗೆ ನಾವು ಸಂಬಳನೇ ಕೊಡೋಕ್ಕಾಗಲ್ಲ. ಅಗ್ರಿಕಲ್ಚರ್ ಎಜಿ ಆದವ್ರಿಗೆ ಕನಿಷ್ಠ 25-30,000 ರೂಪಾಯಿ ಸಂಬಳ ಕೊಡಬೇಕಾಗುತ್ತೆ. ಸೀಸನ್ನಲ್ಲಿ ಮಾತ್ರ ನಾವು ಗೊಬ್ಬರ ಮಾರಬೇಕು 3 ತಿಂಗಳು. ಅದಕ್ಕೆ ಅಗ್ರಿಕಲ್ಚರ್ ಎಜಿ ಆದವ್ರು ನಮ್ಮಲ್ಲಿ ಯಾರು ಇಲ್ಲ, ನಾವು ಅಪಾಯಿಂಟ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾವು ಈಗ ಇಲ್ಲಿ ತರಬೇತಿ ಬತ್ತಿ ಅಂತ ಹೇಳಿದ್ವಿ 12,500. ಎಲ್ಲ ಸೆಕ್ರೆಟರಿಗಳು 12,500 ರೂಪಾಯಿ ಕೊಟ್ಬಿಡಿ, ನಿಮಗೆ ತರಬೇತಿ ಕೊಡ್ತೀವಿ ಅಂದರು. ಈ ಕೊರೋನಾ ಬರೋದ್ರಿಂದ ತರಬೇತಿನೂ ಕೊಡಲಿಲ್ಲ. ಈಗ ಅದಕ್ಕೆ ನಮ್ಮಲ್ಲೇ ಒಬ್ಬರು ನೌಕರ ಇದ್ರು, ಅಗ್ರಿಕಲ್ಚರ್ ಇದು BSc AG ಆಗಿರೋರು ವಿನೂತ ಅವ್ರ ಹೆಸರಿಗೆ ಈಗ ನಾವು ಲೈಸೆನ್ಸ್ ಮಾಡಿದ್ವಿ. ಲೈಸೆನ್ಸ್ ಕಾಪಿ ನಮಗೆ ಸಿಕ್ಕಿದೆ, ಮುಂದಿನ ಮುಂಗಾರಿಗೆ ಖಂಡಿತ ನಾವು ಗೊಬ್ಬರ ತರಿಸ್ತೀವಿ, ಮಾರ್ತೀವಿ. ಇನ್ನು ಸಂಘದ ಉಪಾಧ್ಯಕ್ಷೆ ಇಂದ್ರಮ್ಮ, ನಿರ್ದೇಶಕರುಗಳಾದ ಜಯಣ್ಣ, ರಮೇಶ್, ನಾಗರಾಜು, ರೇವಣ್ಣ, ಕರಿಯಪ್ಪ, ವಿನುತಾ, ವೀಣಾ ಮತ್ತಿತರರು ಹಾಜರಿದ್ದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ತಿಪಟೂರು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಅಶೋಕ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ ಮಾಸಿಕ ಪ್ರಗತಿ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸಿಎಸ್ ಅಶೋಕ್ ಮಾತನಾಡಿ, ಅಧಿಕಾರಿಗಳು ಸಾರ್ವಜನಿಕರಿಂದ ದೂರುಗಳು ಬರದಂತೆ ಸ್ಪಂದಿಸಿ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ವರ್ಷಾಂತ್ಯವಾಗುತ್ತಿದ್ದ ಎಲ್ಲಾ ಇಲಾಖೆಯ ಅನುದಾನಗಳನ್ನು ಸರಿಯಾಗಿ ಬಳಕೆ ಮಾಡಿ ಬಳಕೆಯಾಗದ ಹಣ ವಾಪಸ್ ಹೋಗದಂತೆ ನೋಡಿಕೊಳ್ಳಿ ಎಂದು ತಿಳಿಸಿದರು. ಇಲ್ಲ ಸರ್, ಈ ವರ್ಷದ ಯೋಜನೆ ಆಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ ನಮಗೆ, ಕೇಂದ್ರ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ ಆಕ್ಷನ್ ಪ್ಲಾನ್ ಬಂದಿದೆ. ಬಂದಿದೆ, ಮೊನ್ನೆ ಬಂದಿದೆ. ಈಗ ಅದನ್ನ ಈ ತಾಲೂಕು ಮೊದಲ ಚಿಕ್ಕೆ ಮಾಡಿ ಕೊಟ್ಟಿದ್ದಾರೆ. ಜೆಡಿಒ ಕೊಟ್ಟಿದ್ದಾರೆ, ಈಗ ಮೆಟೀರಿಯಲ್ ಸಪ್ಲೈ ಮಾಡಬೇಕು.
ಒಂದು ಸಾವಿರ ರೂಪಾಯಿ ಟಾರ್ಪಲ್ಗೆ ಹಳ್ಳಿ ಕಡೆ ಎಲ್ಲ 2000 ರೂಪಾಯಿ ಕೊಡ್ತೀವಿ ಸಾವಿರ ರೂಪಾಯಿ ಟಾರ್ಪಲ್ನ ರೈತರು 1000 ರೂಪಾಯಿ ಟಾರ್ಪಲ್ಗೆ 2000 ರೂಪಾಯಿ ಎಲ್ಲ ರೈತರು ಒಂದೇ ಸರಿ ಬೇಕಾಗಿತ್ತು ಒಬ್ಬರದೊಬ್ಬರು ಅಡ್ಜಸ್ಟ್ಮೆಂಟ್ ಸಿಗಿರಲಿಲ್ಲ ಬೆಸ್ಕಾಂ ಇಲಾಖೆ ಕೂಡಲೇ ಶಾಲಾ ಆವರಣದಲ್ಲಿ ಟಿಸಿ ಸ್ಥಳಾಂತರ ಹಾಗೂ ವಿದ್ಯುತ್ ಲೈನ್ಗಳ ಸ್ಥಳಾಂತರಕ್ಕೆ ಆದ್ಯತೆ ನೀಡಿ ಇಲಾಖೆಯ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಪ್ರಚಾರ ಮಾಡಲು ತಿಳಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಒಂದು ತಿಂಗಳ ಹಿಂದೆ ಅತಿವೃಷ್ಟಿ, ಪ್ರತಿಕೂಲ ವಾತಾವರಣದ ಕಾರಣವಾಗಿ ಬಿತ್ತನೆ ಮೂಟೆಯ ಬೆಲೆ 1500 ರಿಂದ 1800 ಇದ್ದರೂ ಕೂಡ ಕೇಳುವವರೇ ಇಲ್ಲ ಎಂದು ಕಣ್ಣೀರಿಟ್ಟಿದ್ದ ಮಾರಾಟಗಾರರು. ದಿಢೀರ್ ಬೇಡಿಕೆ ಹೆಚ್ಚಿದಂತೆ ವರ್ತಕರು ಏಕಾಏಕಿ ಮೂಟೆಗೆ 3800 ರಿಂದ 4000ಕ್ಕೆ ಏರಿಸಿರುವ ಕಾರಣ ಕಂಗಾಲಾದ ರೈತರು ಎಪಿಎಂಸಿ ಮಾರ್ಕೆಟ್ ಬಳಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಬೆಲೆ ಇಳಿಸುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿಯೇ ಅತಿದೊಡ್ಡ ಬಿತ್ತನೆ ಆಲೂಗಡ್ಡೆ ಮಾರುಕಟ್ಟೆ ಎಂಬ ಖ್ಯಾತಿಗೆ ಒಳಗಾಗಿರುವ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಂಡಿಯು ಈಗ ಬೆಲೆ ಏರಿಕೆ ಕಾರಣವಾಗಿ ಸುದ್ದಿಯಾಗಿದೆ. ವರ್ತಕರು ಆಡುತ್ತಿರುವ ಬೆಲೆ ಏರಿಕೆ ಇಳಿಕೆ ಆಟಕ್ಕೆ ರೈತಾಪಿ ವರ್ಗವು ದಿಕ್ಕು ದೋಚದಂತೆ ಆಗಿದ್ದು ಎಪಿಎಂಸಿ ಕಾರ್ಯದರ್ಶಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಅವರು ಮಂಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿಗೆ ಆಲೂಗಡ್ಡೆ ಸರಬರಾಜು ಆಗುತ್ತಿದ್ದ ಪಂಜಾಬ್, ಹರಿಯಾಣ, ಜಲಂಧರ್ ಮೊದಲಾದ ಹೊರ ರಾಜ್ಯಗಳಲ್ಲಿ ಮಳೆ ಬಿದ್ದು ಬೆಳೆ ಹಾಳಾಗಿರುವ ಕಾರಣ ಅಲ್ಲಿ ಬೆಲೆ ಏರಿಕೆಯಾಗಿದೆ. ಇದೇ ಕಾರಣವನ್ನು ಇಟ್ಟುಕೊಂಡು ಇಲ್ಲಿಯ ವರ್ತಕರು ಬೆಲೆ ಏರಿಸಲು ಕಾರಣವಾಗಿದೆ ಎಂದರು. ನಮಗೆ ಒಂದು 3-4 ಡೇಸಿಂದ ಇದನ್ನು ಹೆಚ್ಚಾಗಿದೆ. ಅದಕ್ಕಿಂತ ಮುಂಚೆ ಇದು ಮಳೆನೂ ಬೇರೆ ಇತ್ತು, ಎಲ್ಲ ಇತ್ತು. ಅವಾಗ 500 ಸಹ 600 ಒಂದು ಮೋಟೆ ವ್ಯಾಪಾರ ಆಗಿದೆ. ಸ್ಟಾಕು ಸಹ ಜಾಸ್ತಿ ಇರುತ್ತಿತ್ತು ಅವಾಗ. ಅವಾಗ 1200, 1400, 1600 ವ್ಯಾಪಾರ ಇದಿತ್ತು. ಈಗ ಇದ್ದಕ್ಕಿದ್ದಂಗೆ 2-3 ಡೇಸ್ ಒಳಗಡೆ ಇದು ಶೂಟಪ್ ಆಗಿದೆ. ಈಗ ನೀವು ನೋಡಬಹುದು, ಎಲ್ಲ ಅಂಗಡಿಗಳ ಮುಂದೆ ಒಂದು ಕಮಾಡಿಟಿ ಡಿಸ್ಪ್ಲೇ ಮಾಡಿರ್ತಾರೆ ವಿತ್ ಕಂಪ್ನಿ ನೇಮ್ ಹಾಕಿರ್ತಾರೆ. ಆ ಕಂಪ್ನಿ ನೇಮಲ್ಲಿ ಆ ಕಂಪ್ನಿ ಹೆಸರು ಎಲ್ಲ ಇರುತ್ತೆ. ಮತ್ತು ಆ ಕಂಪ್ನಿದು ಸೈಜ್ ಮೇಲೆ 11, 12, 10 ಸೈಜ್ ಮೇಲೆ ಅದನ್ನು ಒಂದು ರೇಟ್ ಒಂದು ಫಿಕ್ಸ್ ಆಗುತ್ತೆ. ಈಗ ಅದನ್ನು ಬಂದುಬಿಟ್ಟು ನಾನು ವೆರಿಫೈ ಮಾಡಿದಾಗ ಏನಾಗಿದೆ ಅಂದರೆ ಅವ್ರಿಗೂ ಕಂಪ್ನಿಯವ್ರಿಗೂ ನಾನು ಫೋನ್ ಮಾಡಿದ್ದೆ. ಈಗ ನಮಗೆ ಸ್ಟಾಕ್ ಕಡಿಮೆ ಇದೆ, ಮತ್ತು ವೆಸ್ಟ್ ಬೆಂಗಾಲಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಂದ ವೆಸ್ಟ್ ಬೆಂಗಾಲಿಂದ ಜಾಸ್ತಿ ಡಿಮ್ಯಾಂಡ್ ಅಲ್ಲಿ ಬರ್ತಾ ಇದೆ ಬಿತ್ತನೆ ಬೀಜಕ್ಕೆ. ಅಲ್ಲಿಂದ ಅಲ್ಲಿ ಅರೈವಲ್ಸ್ ಹೋಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಇದು ಯಾವುದೂ ಇಲ್ಲ, ಎಲ್ಲ ಬರೋದು ಪಂಜಾಬ್, ಲುಧಿಯಾನ, ಅಲ್ಲಿಂದ ಬರೋದು. ಅದಕ್ಕೆ ಅಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ರೇಟಿಗೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಈಗ ನಾನು ಅವ್ರಿಗೆ ಏನಾಗುತ್ತೆ, ಈಗ ಬಿಲ್ಸ್ ಎಲ್ಲ ವೆರಿಫೈ ಮಾಡಿಬಿಟ್ಟು ಅವರು ಅಲ್ಲಿ ಕಳಿಸಿದ್ದು ಬಿಲ್ಸು ಮತ್ತು ಅದನ್ನು ಅವ್ರಿಗೆ ಎಷ್ಟು ಇದು ಮಾಡಿದ್ದಾರೆ ಅದನ್ನು ನೋಡಿಬಿಟ್ಟು ವೆರಿಫೈ ಮಾಡಿಬಿಟ್ಟು ನಾನು ವರದಿ. ರೇಟ್ ಮೇಲೆ ಫ್ಲಕ್ಚುಯೇಷನ್ ಆಗುತ್ತೆ. ಈಗ ರೇಟ್ ಜಾಸ್ತಿ ಆದಂದರೆ ರೈತರು ತೊಗೊಳ್ಳಲ್ಲ, ಬೇರೆ ಕಡೆ ಮಾರ್ಕೆಟಿಗೆ ಹೋಗ್ತಾರೆ. ಈಗ ಇದು ಒಂದು 40-50 ಇಯರ್ಸಿಂದ ಇದು ನಡ್ಕೊತ ಬರ್ತಾ ಇದೆ ಇಲ್ಲಿ ಮಾರ್ಕೆಟು. ನಾವು ಈ ಟೈಮ್ಸ್ ಅಂದರೆ ನಮಗೆ ಇರೋದು ಒಂದು 4-5 ಮಂತ್ ಸೀಸನ್ ಇರುತ್ತೆ. 3 ತಿಂಗಳ ಏನಿದೆ, 2 ತಿಂಗಳ ಪೀಕ್ ಸೀಸನ್ ನಮಗೆ. ಪ್ರತಿ ವರ್ಷ ಆಲೂಗಡ್ಡೆ ಬಿತ್ತನೆಯ ಕಾಲಕ್ಕೆ ವರ್ತಕರು ಮತ್ತು ಎಪಿಎಂಸಿ ಆಡಳಿತ ವರ್ಗವು ಇದೇ ರೀತಿಯ ಆಟಗಳನ್ನು ಆಡ್ತಾ ಬರುತ್ತಿರುವುದು ರೈತಾಪಿ ವರ್ಗಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಏಕೆಂದರೆ ನಗರದ ಮಂಡಿಯು ವರ್ತಕರನ್ನು ಬಿಟ್ಟು ಬೇರೆಲ್ಲೂ ಬಿತ್ತನೆ ತರಲು ಆಗುವುದಿಲ್ಲ ಹೀಗೆಂಬುದು ವರ್ತಕರಿಗೆ ಗೊತ್ತಿರುವ ಸತ್ಯವಾಗಿದೆ. ಇದೇ ಕಾರಣಕ್ಕೆ ಒಂದಷ್ಟು ಬರಲಿ ಎಂಬ ಲಾಭದ ಧೋರಣೆಯಿಂದ ವರ್ತಕರು ಬೆಲೆ ಏರಿಸುತ್ತಾರೆ. ಗೋದಾಮುಗಳಲ್ಲಿ ಸಾಕಷ್ಟು ಬಿತ್ತನೆ ಬೀಜದ ದಾಸ್ತಾನು ಇದ್ದರೂ ಕೂಡ ಕೃತಕ ಅಭಾವ ಸೃಷ್ಟಿಸಿ ಲಾಭ ಮಾಡಲು ಹೊರಟಿದ್ದಾರೆ. ಇದನ್ನು ಜಿಲ್ಲಾಡಳಿತ ಕೂಡಲೇ ನಿಲ್ಲಿಸಿ ರೈತರಿಗೆ ಅಟಕುವ ಬೆಲೆಗಳಲ್ಲಿ ಬಿತ್ತನೆಗೆಡ್ಡೆಯ ಮಾರಾಟ ಮಾಡಬೇಕೆಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತು ಏಕಾಏಕಿಯಾಗಿ ಆಲೂಗಡ್ಡೆ ಬಿತ್ತನೆ ಬೀಜವನ್ನು ಇವತ್ತು 4000 ರೂಪಾಯಿ ದರ ಏರಿಸಿದ್ದಾರೆ. ಈಗಾಗಲೇ ನಾವು ಕೆಲವು ರೈತರ ಹತ್ರ ಮಾಹಿತಿ ತಗೊಂಡಿದ್ವಿ, 3800 ರೂಪಾಯಿವರೆಗೂ ದರವನ್ನು ಮಾರಾಟ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕಳೆದ 4 ದಿನಗಳ ಹಿಂದೆ 1200 ರಿಂದ 1500 ಒಳಗಡೆ ರೇಟ್ ಇತ್ತು. ಇದು ಅಕ್ರಮವಾಗಿ ಕಾನೂನುಬಾಹಿರವಾಗಿ ಇಲ್ಲಿರ್ತಕ್ಕಂಥ ದಲ್ಲಾಳಿಗಳು ರೈತರನ್ನು ವಂಚನೆ ಮಾಡಿ ರೈತರ ಹತ್ರ ದರೋಡೆ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತಾ ಇದ್ದೀವಿ. ಇದನ್ನು ಯಾವುದೇ ಕಾರಣಕ್ಕಾಗಿ ದುಬಾರಿ ದರವನ್ನು ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ. ನಾವೀಗ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೊರಡ್ತಾ ಇದ್ದೀವಿ. ಕಾನೂನುಬದ್ಧವಾಗಿ ರೈತರಿಗೆ ನ್ಯಾಯಯುತವಾಗಿ ಪಾರದರ್ಶಕವಾದ ದರದಲ್ಲಿ ಇವತ್ತು ಬಿತ್ತನೆ ಬೀಜ ಕೊಡಿಸ್ಬೇಕು. ಇಲ್ಲಾಂದರೆ ಇಲ್ಲಿ ಎಪಿಎಂಸಿಯಿಂದ ಈ ಎಲ್ಲ ಗಾಡಿಗಳು ಹೊರಗಡೆ ಹೋಗಲಿ. ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ, ಸರ್ಕಾರನೇ ನೇರ ಜವಾಬ್ದಾರಿ ತಗೊಂಡು ಮತ್ತು ತೋಟಗಾರಿಕೆ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ರೈತರಿಗೆ ಆಲೂಗಡ್ಡೆ ಬಿತ್ತನೆ ಬೀಜ ಕೊಡಿಸಬೇಕಾಗಿ ನಾವು ಜಿಲ್ಲಾಡಳಿತವನ್ನು ಆಗ್ರಹಿಸ್ತಾ ಇದ್ದೀವಿ. ಇನ್ನು ಜಲಂಧರ್ನಲ್ಲಿ ಬೆಲೆ ಏರಿಕೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ತೂಫಾನ್ ಬಂದು 2 ಬಾರಿ ಬೆಳೆ ಹಾಳಾದ ಕಾರಣ ಪಂಜಾಬ್ನಿಂದ ಪಶ್ಚಿಮ ಬಂಗಾಳಕ್ಕೆ ಅತಿ ಹೆಚ್ಚು ಬೇಡಿಕೆ ಇರುವ ಕಾರಣ ಬೆಲೆ ಏರಿಕೆಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ ರೈತರು ಬಯಸುವ ಚಂಬಲ್, ಬಯೋಟೆಕ್ ಈ ತಳಿಯ ಬಿತ್ತನೆಯ ಸ್ಟಾಕ್ ಇಲ್ಲ. ಪ್ರತಿ ವರ್ಷ 12-13 ಮಾರಾಟದ ಕಂಪನಿಗಳು ಚಿಕ್ಕಬಳ್ಳಾಪುರಕ್ಕೆ ಬಿತ್ತನೆಗಡ್ಡೆ ಕಳಿಸುತ್ತಿದ್ದವು.
ಈಗ 3-4 ಕಂಪನಿಗಳು ಮಾತ್ರ ಆಲೂಗಡ್ಡೆ ಕಳಿಸುವ ವಾಗ್ದಾನ ನಡೆವೆ. ಒಂದು ವಾರದಿಂದ ಇಂಡೆಂಟ್ ಮಾಡಿದರೂ ಕೂಡ ಈವರೆಗೆ ಗಾಡಿ ಬಂದಿಲ್ಲ. ಅಲ್ಲಿಯೇ ಒಂದು ಮೂಟೆ ಬೆಲೆ 3,300 ರೂಪಾಯಿ ಇದೆ. ನಾವು ಹೇಗೆ ಮಾರಾಟ ಮಾಡಬೇಕೆಂಬುದು ತಿಳಿಯದಾಗಿದೆ ಎಂದು ವರ್ತಕರು ತಿಳಿಸಿದ್ದಾರೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಸಮಾನತೆಯ ಹರಿಕಾರ ಹಾಗೂ ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರಕ್ಕೆ ಮಸಿ ಬಳೆದು ಅವಮಾನಿಸಿದ ಕಿಡಿಗೇಡಿಗಳಿಗೆ ತಕ್ಷಣ ಶಿಕ್ಷಿಸಿ ಬಹಿಷ್ಕರಿಸಬೇಕೆಂದು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದಿಂದ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ನೀಡಿದರು. ಗೌರಿಬಿದನೂರು ತಾಲೂಕಿನ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ವೀರಶೈವ ಮಹಾಸಭಾ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಕಾರ್ಯದರ್ಶಿ ಶಿವಶಂಕರ್, ಸಮಾನತೆಯ ಹರಿಕಾರರು ಹಾಗೂ ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಅವರ ಭಾವಚಿತ್ರಕ್ಕೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಕೆಲ ಕಿಡಿಗೇಡಿಗಳು ಮಸಿ ಬೆಳೆದು ಅವಮಾನಿಸಿರುವ ಘಟನೆ ಕಳೆದ ರಾತ್ರಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವೀರಶೈವ ಸಮುದಾಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಅಖಿಲ ಭಾರತ ಮಹಾಸಭಾ ಸಂಘಟನೆ ವತಿಯಿಂದ ಉಪ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಇದರ ವಿರುದ್ಧ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಯುವ ಘಟಕದ ವತಿಯಿಂದ ಭಾರಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇದೊಂದು ಮನವಿನ ಸರ್ಕಾರಕ್ಕೆ ತಲುಪಿಸುವಂತಹ ಕಾರ್ಯ ತಾವು ಮಾಡಬೇಕು. ಆ ಕಿಡಿಗೇಡಿಗಳನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತಾ ಇದ್ದೀವಿ. ಇಂಥ ಕಿಡಿಗೇಡಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ಅವರಿಗೆ ಗಡೀಪಾರು ಮಾಡಬೇಕು, ಇಲ್ಲ ಸರಿಯಾದ ಸರ್ಕಾರ ಒಳ್ಳೆ ಶಿಕ್ಷೆ ವಿಧಿಸಬೇಕು. ಯಾಕೆಂದ್ರೆ ಈ ಅಧಿವೇಶನ ನಡೀತಾ ಇದೆ, ಸರ್ಕಾರಕ್ಕೂ ಕೂಡ ಒಳ್ಳೆ ಕೆಟ್ಟ ಹೆಸರು ಬರಬೇಕು ಅಂತ ಮಾಡ್ತಾ ಇರೋ ಇಂಥ ಕಿಡಿಗೇಡಿಗಳಿಗೆ ಗಡೀಪಾರು ಮಾಡಬೇಕು, ಇಲ್ಲ ಅಂದ್ರೆ ಸರ್ಕಾರ ಸರಿಯಾದ ಶಿಕ್ಷೆ ಒದಗಿಸಿ ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಡ್ತೇನೆ ಸರ್ಕಾರಕ್ಕೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಖಜಾಂಚಿ ಹಿರೇಬಿದನೂರು ರಾಜಣ್ಣ, ಮುಖಂಡರಾದ ಮಂಜುನಾಥ್, ನಂಜುಂಡಪ್ಪ, ನಟರಾಜು ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕನ್ನಡ ಭಾಷೆ ನಾಡು ನುಡಿಗೆ ಧಕ್ಕೆ ಬರುವ ಹಾಗೆ ವರ್ತನೆ ಮಾಡಿ ಕನ್ನಡ ಧ್ವಜ ಸಂಗೊಳ್ಳಿ ರಾಯಣ್ಣ ಹಾಗೂ ವಿಶ್ವಗುರು ಬಸವಣ್ಣವರಿಗೆ ಮಸಿ ಬಳಿದಿರುವ ಕೃತ್ಯ ನಿಜಕ್ಕೂ ತಲೆ ತಗ್ಗಿಸುವಂತಹ ಕಾರ್ಯವಾಗಿದೆ. ಇಂತಹ ಪುಂಡರನ್ನ ಗಡಿಪಾರು ಮಾಡಬೇಕು, ಇಲ್ಲವಾದಲ್ಲಿ ಗೂಂಡಾ ಕಾಯ್ದೆ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾ ಉಪಾಧ್ಯಕ್ಷ ಶಿವಶಂಕರ್ ಆರಾಧ್ಯ ಗೌರಿಬಿದನೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ನಗರದ ಎಂಜಿ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ಮೆರವಣಿಗೆ ಮೂಲಕ ತೆರಳಿ ರಾಯಣ್ಣ ಅವರಿಗೆ ಮಾಲಾರ್ಪಣೆ ಮಾಡಿ ಎಂಇಎಸ್ ಪುಂಡರ ಅಣುಕು ಶವಯತ್ರೆ ಮತ್ತು ಭೂತದಹನ ಮಾಡುವ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕನ್ನಡ ಭಾಷೆ ಉಳಿವಿಗಾಗಿ ಅನೇಕ ರಾಜಮಹಾರಾಜರು, ಕವಿಗಳು, ಚಿಂತಕರು ಹಗಲಿರುಳು ಶ್ರಮಿಸಿದ್ದಾರೆ. ಇಂತಹ ಭಾಷೆಗೆ ಧಕ್ಕೆ ಬರುವ ಹಾಗೆ ಮಾಡಿರುವ ಎಂಇಎಸ್ ಪುಂಡರನ್ನು ಕೆಲವು ರಾಜಕೀಯ ಪುಡಾರಿಗಳ ಕುಮ್ಮಕ್ಕಿನಿಂದ ಇಂತಹ ಕೃತ್ಯಕ್ಕೆ ಕೈಹಾಕಿದ್ದಾರೆ. ಇವರಿಗೆ ತಕ್ಕ ಶಿಕ್ಷೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಕರವೇ ಶಿವರಾಮೇಗೌಡ ಬಣ ತಾಲೂಕು ಅಧ್ಯಕ್ಷ ಅದಿಮೂರ್ತಿ ರೆಡ್ಡಿ ಮಾತನಾಡಿ, ಕನ್ನಡ ಭಾಷೆಗೆ 2,000 ವರ್ಷಗಳ ಇತಿಹಾಸವಿದೆ. ಇಂತಹ ಭಾಷೆಗೆ ಸಂವಿಧಾನ ಬದ್ಧವಾದ ತನ್ನದೇ ಆದ ಬಾವುಟ ಇದೆ. ಇದಕ್ಕೆ ಘನತೆ ತೋರಿಸುವುದು ಎಲ್ಲರ ಕರ್ತವ್ಯವಾಗಿದೆ. ಆದರೆ ಎಂಇಎಸ್ ಪುಂಡರು ಕನ್ನಡ ಭಾಷೆ ಹರಿದು ಆದರ್ಶ ಪುರುಷರ ಪ್ರತಿಮೆಗೆ ಅವಮಾನ ಮಾಡಿರುವುದು, ಶೋಭೆ ತರುವುದು ಸರಿಯಲ್ಲ. ಇಂತಹ ಪುಂಡರಿಗೆ ದೇಶದ್ರೋಹ ಕಾಯ್ದೆಯಡಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹ ಮಾಡಿದರು. ಮಕ್ಕಳಾದ ನಾವು ಕರ್ನಾಟಕಕ್ಕೆ ಧಕ್ಕೆ ಬಂದಾಗ ಎಚ್ಚೆತ್ತು ನಿಂತ್ಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಇಂತಹ ಸಮಯದಲ್ಲಿ ನಾವು ಕನ್ನಡಕ್ಕೆ, ಕನ್ನಡ ಬಾವುಟಕ್ಕೆ ಅವಮಾನ ಮಾಡಿ ಕನ್ನಡ ಬಾವುಟವನ್ನು ಸುಟ್ಟು ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣನ ವಿಗ್ರಹ ಧ್ವಂಸ ಮಾಡಿದ್ರೂ ಎಚ್ಚೆತ್ತುಕೊಳ್ಳದೇ ಇರುವವರು ನಾವು ಎಂಥ ಕನ್ನಡಿಗರು. ಮೊದಲಿಗೆ ನಾವು ಕನ್ನಡಿಗರಾಗೋಣ. ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಜನಗಳು, ಎಲ್ಲ ಕನ್ನಡಿಗರು ಕನ್ನಡದ ನೆಲ ಜಲ ಭಾಷೆಯನ್ನು ಬಳಸ್ಕೊಂಡು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವ ಎಲ್ಲ ಕನ್ನಡಿಗರು ಕನ್ನಡ ವಿರೋಧಿಗಳೇ. ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡ ತಾಯಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವವರು ನಿಜವಾದ ಕನ್ನಡಿಗರು. ಇವತ್ತಿನ ದಿವಸದಲ್ಲಿ ನಮ್ಮ ತಾಯಿಯನ್ನು ಕಾಪಾಡುವ, ನಮ್ಮ ಕನ್ನಡ ತಾಯಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕನ್ನಡಿಗರು
ಹಿಡಿದಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲ ಜಿಲ್ಲೆಯ ಎಲ್ಲ ಕನ್ನಡಿಗರಿಗೂ ನಾನು ಹೇಳಿಕೊಳ್ಳೋದಿದೆ, ಫಸ್ಟ್ ಕನ್ನಡಿಗರಾಗಿ ನೀವು ಕರ್ನಾಟಕದಲ್ಲಿರುವವರು ನೀವು ಕನ್ನಡಿಗರಾಗಿ ಕನ್ನಡಿಗರಾಗಿ ಕನ್ನಡದ ತಾಯಿ ಕನ್ನಡದ ಜಲ ನೆಲ ಏನೇ ತೊಂದರೆ ಬಂದರೂ ಸಹ ಎಲ್ಲರೂ. ಕರವೇ ಸಂಘಟನೆ ಗೌರವಾಧ್ಯಕ್ಷ ಶಾಂತಕುಮಾರ್ ಟಿವಿ ಮಾತನಾಡಿ, ಕನ್ನಡ ಭಾಷೆ ಧಕ್ಕೆ ಬಂದಾಗ ಎಲ್ಲರೂ ಒಗ್ಗೂಡಬೇಕು. ಕೇವಲ ಕನ್ನಡ ಹೋರಾಟಗಾರ ಎಂದು ನಾಮಫಲಕ ಹಾಕಿಕೊಂಡು ಓಡಾಡುವವರಿಗೆ ಇದೀಗ ಅವಕಾಶ ಬಂದಿದೆ, ಮುನ್ನುಗ್ಗಿ ಹೋರಾಟಕ್ಕೆ ಕೈಜೋಡಿಸಿ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಸದಸ್ಯರೆಲ್ಲರೂ ಸೇರಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಧಕ್ಕೆ ಉಂಟು ಮಾಡಿ ಬಸವಣ್ಣನವರ ಪ್ರತಿಮೆಗೆ ಮಸಿ ಬಳಿದಿರ್ತಕ್ಕಂಥ ಪುಂಡರನ್ನು ಎಂಎಸ್ ಪುಂಡರನ್ನು ತೀವ್ರವಾಗಿ ಶಿಕ್ಷೆಗೆ ಒಳಪಡಿಸಿ ಅವರನ್ನು ಗಡೀಪಾರು ಮಾಡಬೇಕು. ಹಾಗೂ ಈ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಎಲ್ಲ ಕನ್ನಡಿಗರು ಸಹ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದಲ್ಲ, ಈಚೆಗೆ ಬಂದು ನಮ್ಮ ಕನ್ನಡ ರಕ್ಷಣೆಗಾಗಿ ಕನ್ನಡ ಹೋರಾಟಕ್ಕಾಗಿ ಹೋರಾಟ ನಡೆಸಬೇಕು. ಈ ರೀತಿಯಾದಂಥ ಸಂಗೊಳ್ಳಿ ರಾಯಣ್ಣವರು ಕರ್ನಾಟಕ ರಕ್ಷಣೆಗೆ ಧೀರರಾಗಿ ಹೋರಾಡಿರ್ತಕ್ಕಂಥ ಅವರ ಪ್ರತಿಮೆಗೆ ಧಕ್ಕೆ ಉಂಟು ಮಾಡಿದ್ದು ತುಂಬ ಖಂಡನೀಯ. ಈ ರೀತಿಯಾದಂಥ ಖಂಡನ ಕೆಲಸಗಳನ್ನು ಪ್ರತಿಯೊಬ್ಬ ಕನ್ನಡಿಗರು ಈಚೆಗೆ ಬಂದು ಮನೆಯಲ್ಲಿ ಇದ್ಕೊಂಡು ನಾವು ಕನ್ನಡಿಗರು ಅಂತ ಹೇಳೋದಲ್ಲ, ಈಚೆಗೆ ಬಂದು ನಾವು ಕನ್ನಡಿಗರು ಅಂತ ಹೇಳಿ ತೋರಿಸ್ಕೊಂಡು ಕನ್ನಡ ರಕ್ಷಣೆಗಾಗಿ ಹೋರಾಟ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕನ್ನಡ ರಕ್ಷಣೆ ವೇದಿಕೆ ಸದಸ್ಯರು. ಪ್ರತಿಭಟನೆಯಲ್ಲಿ ಕರವೇ ಸಂಘಟನೆಯ ಕಾರ್ಯಾಧ್ಯಕ್ಷ ನಂಜುಂಡಬಾಬು, ಉಪಾಧ್ಯಕ್ಷರಾದ ಶ್ರೀಕಂಠ, ಹಿರೇಬಿದನೂರು ರಮೇಶ್ ಬಾಬು, ಟಿವಿ ಮಂಜುನಾಥ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಅಫ್ರೋಸ್ ರಮೇಶ್ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.